ಸಂದರ್ಭ ಏನಪ್ಪಾ ಅಂತಂದ್ರ, ಮಯೂರನಿಗೆ ತನ್ನ ತಾಯಿಯ ದರ್ಶನ ಮಾಡಿಸ್ತಾರ. ಆ ಸಂದರ್ಭದಲ್ಲಿ ಆ ಮಯೂರ ಯಾವ ರೀತಿಯಾಗಿ ಮಾತು ಹೇಳ್ತಾನ ಅನ್ನೋದು, ತಾಯಿಯ ಒಂದು ಸಮಾಧಿ ಕಾಣ್ತೈತಿ, ಸಮಾಧಿ ಒಳಗೆ ಒಂದು ದೀಪ ಉರಿತಿರ್ತೈತಿ, ಆ ದೀಪ ನೋಡಿ ಅವ ಆತ ಹೇಳ್ತಿರ್ತಾನೆ, ಅಮ್ಮ ಕಣ್ಣಿಗೆ ಅರಿವಾಗದ ವಿಷಯ ಕರುಳಿಗೆ ಅರಿವಾಗುತ್ತದೆ ಎಂಬ ಮಾತು ಅದೆಷ್ಟು ಸತ್ಯ. ಹಾಗಾದರೆ ಆಗಾಗ ನನ್ನ ಕನಸಿನಲ್ಲಿ ಕಾಣಿಸಿಕೊಳ್ತಿದ್ದ ದೇವತೆ ನೀನೆ. ಬಾಮಗು, ಈ ಮಣಿ ಕಿರೀಟ ನಿನಗೆ ಬೇಡವೇ, ಈ ರತ್ನ ಸಿಂಹಾಸನ ನಿನಗೆ ಬೇಡವೇ ಎಂದು ಅಕ್ಕರಿಂದ ಕೇಳುತ್ತಿದ್ದವಳು ನೀನೇ ಅಮ್ಮ. ಈ ನಿನ್ನ ಮಗನ ಮೇಲೆ ನಿನಗೆ ಅದೆಷ್ಟೊಂದು ಭರವಸೆ, ಭೂಮಿ ಅವಕಾಶಗಳಲ್ಲಿ ಸಿಡಿದದ್ದು ಹಾಗೆ ಆಗಲಿ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ ತಾಯೇ, ನಿನ್ನ ನಂಬಿಕೆಯನ್ನು ಮಾತ್ರ ಸುಳ್ಳು ಮಾಡುವುದಿಲ್ಲ. ಹೊಂಚು ಹಾಕಿ ಸಂಚು ಮಾಡಿ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ, ಯಾವ ಕದಂಬರ ವಂಶವೃಕ್ಷ ನಿನ್ನ ತಿರೋರಕ್ಕೆ ಸಿಲುಕಿ ನಿರ್ನಾಮವಾಗಿಂದು ಭಾವಿಸಿದೆಯೋ, ಆ ವಂಶವೃಕ್ಷದಿಂದ ಮತ್ತೆ ಚಿಗುರಿನ ತಲೆ ಎತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬೆಳೆದು ಓಡಿಸಿ ವೈದ್ಯಕ್ಕೆ ರತ್ನ ಸಿಂಹಾಸನದ ಮೇಲೆ ಕನ್ನಡ ರಾಜ್ಯ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಮುಹೂರ್ತ ಹತ್ತಿರವಾಗ್ತಾ ಇದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಥವಾಗಿ ನಿಲ್ಲುವಂತದ್ದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದ ಬಸವರಾಜ್ ದೊಡ್ಮಣಿ ಅಂತೇಳಿ ಅವರ ಹುಟ್ಟು ಕಲಾವಿದರಾಗಿದ್ದರಿಂದ ಅವರು ನಮ್ಮ ರಾಜ್ಯದೊಳಗೆಲ್ಲ ನನ್ನ ಒಂದು ಅಲ್ಪ ಕಲೆಯನ್ನು ಗುರುತಿಸಿ ಆ ಮಾನ್ಯ ಕರ್ನಾಟಕ ಕನ್ನಡ ಸರ್ಕಾರ 2017 ಆ ಸ್ಟೇಟ್ ಕಮಿಟಿಗೆ ಕರ್ನಾಟಕ ನಾಟಕ ಅಕಾಡೆಮಿಗೆ ಸದಸ್ಯನಾಗಿ ನೇಮಕ ಮಾಡಿತ್ತು. ಅಣ್ಣವರು ಮುದ್ರಡಿಯವರು 100 ರೂಪಾಯಿ ಕೊಟ್ರೆ, ಅಣ್ಣವರು ಒಂದು ರಾಜ್ಕುಮಾರ್ ಅನ್ನ ಡೈಲಾಗೇತ ಗುರು 200 ರೂಪಾಯಿ ಕೊಟ್ರೆ, ಮೇಲಾರ್ವಡ ಪಾಟೀಲ್ ರೇ, ನರೇಂದ್ರ ಪಂಚಲಿಂಗೇಶ್ವರ ಅಗ್ರದವರು ಮತ್ತೆ ಅವರು ಕೂಡ ಮನೋಹರ್ ಸರ್ ಅವರು ಕೂಡ 200 ರೂಪಾಯಿ ಕೊಟ್ರ, ಅವರ ಅಭಿಮಾನಕ್ಕೆ ನಮ್ಮ ಬಸವನವ್ರ ಪರವಾಗಿ ಚಿರಣೆ ಆಗಿತ್ತು. ನೀವು ಕೊಟ್ಟಿರ್ತಕ್ಕಂತ ಈ ಕಾಣಿಕೆ ಒಂದು ಸತ್ಕಾರಕ್ಕೆ ಬಳಕೆ ಮಾಡ್ತೇನೆ. ನನಗೆ ಎಲ್ಲೋ ನಾನು ರಾಜ್ಯದಂತ ಪಾತ್ರ ಮಾಡುವಾಗ ನನಗೆ ಸಂಭಾವನೆ ಅಂತ ಏನ್ ಕೊಡ್ತಾರ ಅದನ್ನ ನಾನು ಸ್ವಂತ ಬಳಸ್ಕೊತೇನೆ. ಈ ರೀತಿಯಾಗಿ ಪ್ರೀತಿಯಿಂದ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ಹಣನ ಸತ್ಕಾರಕ್ಕೆ ಬಳಸ್ತೇನೆ. ದೇವರು ನನಗೆ ಅವನು ಕೊಟ್ಟನೆ ಕೊಟ್ಟನು ಅಂತ ಹೇಳ್ತಾ ನೀವು ಕೊಟ್ಟಿರ್ತಕ್ಕಂತ ಈ ಒಂದು ಹಣ ಆ ಪುಣ್ಯ ರೂಪದೊಳಗೆ ನಿಮ್ಗೆ ದೊರೆತಿದ್ದ ಅಂತ ಹೇಳ್ತೇನೆ. ಈಗ ನೋಡ್ರಿ ಸಾಹೇಬ್ರ, ನಾವು ಒಂದೆರಡು ಹಾಡ ನಂತರ ಮತ್ತೊಂದು ಫಸ್ಟ್ ಕ್ಲಾಸ್ ಜಾಗ ಹೊಡಿದ್ರು ಸರ್. ಓಕೆ